ನಮಸ್ಕಾರ ವಿದ್ಯಾರ್ಥಿಗಳೇ, 2021-22 ಸಾಲಿನ SSLC ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಮಾರ್ಚ್ 28 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತು ದಿನಾಂಕ 6/3/2022, ಮಾರ್ಚ್ 6 ತಾರೀಕು. ಸೊ ಇವತ್ತಿನಿಂದ ನಾವು ಕೌಂಟ್ ಮಾಡಿದರೆ ನಮಗೆ ಬಹಳ ಕಡಿಮೆ ದಿನಗಳು ಈ ಒಂದು ಪರೀಕ್ಷೆ ಸಿದ್ಧತೆಗಾಗಿ ಸಿಗ್ತಾ ಇದೆ. ಸೊ ಇವತ್ತಿನಿಂದ ಪರೀಕ್ಷೆಯ ಅವಧಿ ಸುಮಾರು ಒಂದು 20 ದಿನಗಳ ಕಾಲಾವಧಿಯಲ್ಲಿ ನಾವು ವಿಜ್ಞಾನ ವಿಷಯದ ಎಲ್ಲ ಘಟಕಗಳ Part 1 and Part 2 ಒಟ್ಟಾರೆ 14 ಘಟಕಗಳ ಎಲ್ಲ ಪರಿಕಲ್ಪನೆಗಳನ್ನು ಕಾನ್ಸೆಪ್ಟ್ಗಳನ್ನು ಆ ಕಾನ್ಸೆಪ್ಟಿಂದ ಬರುವಂತಹ ಮುಖ್ಯ ಪ್ರಶ್ನೆಗಳನ್ನು ಅಧ್ಯಯನ ಮಾಡುವುದು ಹೇಗೆ ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. 20 ಡೇಸ್ ನಮ್ಮ ಕಡೆ ಇದೆ. 20 ದಿನಗಳಲ್ಲಿ ವಿಜ್ಞಾನದ ಪ್ರತಿಯೊಂದು ಘಟಕದ ಮುಖ್ಯ ಪರಿಕಲ್ಪನೆಗಳು ಯಾವುದು, ಅದನ್ನು ಅಭ್ಯಾಸ ಮಾಡಬೇಕಾಗಿರುವುದು ಹೇಗೆ, ಮತ್ತು ಅದರ ಮೇಲೆ ಕ್ವಶನ್ಸ್ಗಳು ಹೇಗೆ ಬರಬಹುದನ್ನು ನಮಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನಾವು ಏನು ಮಾಡೋಣ ಅಂದರೆ ಇಲ್ಲಿ 3 ಪಾರ್ಟ್ ಮಾಡ್ಕೊಳ್ಳೋಣ. ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ. ಮೊದಲು ಭೌತಶಾಸ್ತ್ರದ ಪಾಠಗಳನ್ನು ಎಷ್ಟು ದಿನಗಳಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರುವಂಥದ್ದು, ನಂತರ ರಸಾಯನಶಾಸ್ತ್ರದ ಪಾಠಗಳನ್ನು ಅಧ್ಯಯನ ಮಾಡಬೇಕಾಗಿರುವಂಥದ್ದು, ದೆನ್ ಬಯಾಲಜಿ. ನಾನು ಇಲ್ಲಿ ಏನು ಮಾಡಿದ್ದೇನೆ ಅಂದರೆ ಭೌತಶಾಸ್ತ್ರಕ್ಕಾಗಿ 5 ದಿನಗಳನ್ನು ಮೀಸಲಾಗಿ ಇಟ್ಟಿದ್ದೇನೆ. ಆ 5 ದಿನಗಳಲ್ಲಿ ಭೌತಶಾಸ್ತ್ರದ ಪಾಠಗಳನ್ನು ಯಾವ ರೀತಿ ನಾವು ಓದ್ಕೊಳ್ಬೇಕು. ನಂತರ ರಸಾಯನಶಾಸ್ತ್ರಕ್ಕಾಗಿ ನಾನು 7 ದಿನಗಳನ್ನು ಮೀಸಲಾಗಿ ಇಟ್ಟಿದ್ದೇನೆ. 5 + 7 = 12 ಡೇಸ್ ಆಯಿತು. ಇನ್ನು ಉಳಿದ 8 ದಿನಗಳನ್ನು ನಾನು ಏನು ಮಾಡಿದ್ದೇನೆ, ಜೀವಶಾಸ್ತ್ರಕ್ಕಾಗಿ ಮೀಸಲಾಗಿಟ್ಟಿದೆ. ಸೊ ಇಷ್ಟು ಈ ಒಂದು 20 ದಿನಗಳ ಒಳಗಡೆ ನಾವು ಈ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಒಟ್ಟಾರೆ 14 ಪಾಠಗಳನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕಾಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇವತ್ತು ಮೊದಲನೇ ದಿನ. ಇವತ್ತಿನ ಈ ಒಂದು ದಿನ ನಾವು ಏನು ಮಾಡಬೇಕಂದ್ರೆ ಭೌತಶಾಸ್ತ್ರದ ಒಂದು ಮುಖ್ಯವಾದಂತಹ ಪಾಠ ಆಗಿರುವಂತಹ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಪಾಠವನ್ನು ಅಧ್ಯಯನ ಮಾಡೋಣ. ಇಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇರುವಂತಹ ಮುಖ್ಯವಾದ ಏನು ಅಂಶಗಳಿದೆಯಲ್ಲ, ಇದರ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರುತ್ತದೆ. ಆದರೆ ನೆನಪಿಟ್ಕೊಳ್ಳಿ, ಕೇವಲ ಇದಿಷ್ಟೇ ಅಂಶಗಳ ಮೇಲೆ ಪ್ರಶ್ನೆಗಳು ಬರುವುದಿಲ್ಲ. ನೀವು ಔಟ್ ಆಫ್ ಔಟ್ ಮಾಡಬೇಕು ಅಥವಾ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸ್ಕೊಳ್ಬೇಕಂದ್ರೆ ಪಾಠವನ್ನು ಇಡಿಯಾಗಿ ಅಧ್ಯಯನ ಮಾಡಬೇಕು. ಈಗಾಗಲೇ ಮಾಡಿರ್ತೀರ, ಬಟ್ ನಮಗೆ ಕೇವಲ ಒಂದು ಎವರೇಜ್ ಮಾರ್ಕ್ಸ್ ತಗೊಳ್ಬೇಕು, ಡಿಸ್ಟಿಂಕ್ಷನ್ ಮಾಡಬೇಕು. 80 to 50 to 60 ಮಾರ್ಕ್ಸ್ ಗಳನ್ನು ತಗೊಳ್ಬೇಕಂದ್ರೆ ನಾವು ಇದಿಷ್ಟು ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಆಗಿ ಒಂದು ದಿನದಲ್ಲಿ ಸ್ಟಡಿ ಮಾಡಬೇಕಾಗಿರುವಂಥದ್ದು. ಸೊ ಏನು ಮಾಡಿದ್ದೇನೆ ಇಲ್ಲಿ, ಮೊದಲಿಗೆ ವಿದ್ಯುತ್ ಶಕ್ತಿ ಪಾಠದ ಆ ಒಂದು ಪಾಠದಲ್ಲಿ ಬರುವಂತಹ ಮುಖ್ಯ ಒಂದು ವಿಷಯಗಳನ್ನು ಅಥವಾ ಪರಿಕಲ್ಪನೆಗಳನ್ನು 4 ಭಾಗಗಳನ್ನಾಗಿ ಮಾಡಿದ್ದೇನೆ. 1st, 2nd, 3rd, and 4th part. ಸೊ ಫಸ್ಟ್ ಪಾರ್ಟಲ್ಲಿ ಇವತ್ತಿನ ದಿನ ನೀವು ಏನೇನು ಸ್ಟಡಿ ಮಾಡಬೇಕಂದ್ರೆ, ಇಲ್ಲಿ 2 ನಿಯಮಗಳು ಬರ್ತಾ ಇದೆ. ಆ ನಿಯಮಗಳು ತಾವು ಈಗಾಗಲೇ ಕಲ್ತಿರ್ತೀರ. ಫಸ್ಟ್ ಒನ್ ಓಮ್ನ ನಿಯಮ, ದೆನ್ ಜೌಲ್ನ ಉಷ್ಣೋತ್ಪಾದನಾ ನಿಯಮ, ಓಮ್ಸ್ ಲಾ ಮತ್ತೆ ಜೂಲ್ಸ್ ಹೀಟಿಂಗ್ ಇಫೆಕ್ಟ್ ಅಂತ. ಸೊ ಇವೆರಡು ನಿಯಮಗಳಲ್ಲಿ ಒಂದು ನಿಯಮ ಅಂತೂ ಖಾಯಂ ಆಗಿ ಕೇಳುವಂತ ಪ್ರಶ್ನೆ. ಓಕೆ, ಆ ನಿಯಮವನ್ನ ಯಥಾಸ್ಥಿತಿ ಪುಸ್ತಕದಲ್ಲಿ ಕೊಟ್ಟಂತ ಹೇ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಆ ನಿಯಮಗಳನ್ನು ತಾವು ಓದ್ಕೊಳ್ಬೇಕಾಗಿರುತ್ತೆ. ನಂತರ ಇದರ ಜೊತೆಗೆ ಕೆಲವೊಂದು ವ್ಯಾಖ್ಯೆಗಳನ್ನ ಕೇಳಬಹುದು, ಡೆಫಿನಿಷನ್ಸ್ ಗಳನ್ನ ಕೇಳಬಹುದು. ಅದು ಯಾವುದಂದ್ರೆ ವಿಭವಾಂತರದ ವ್ಯಾಖ್ಯೆ, ನಂತರ ರೋಧಕ, ರೋಧಶೀಲತೆ ಮತ್ತು ವಿದ್ಯುತ್ ಸಾಮರ್ಥ್ಯ. ಈ 4 ಡೆಫಿನೇಷನ್ಸ್ಗಳನ್ನು ಕೂಡ ತಾವಿಲ್ಲಿ ಅಧ್ಯಯನ ಮಾಡಬೇಕು. ಆ 4 ಡೆಫಿನೇಷನ್ದಲ್ಲಿ ಯಾವುದಾದ್ರೊಂದು ವ್ಯಾಖ್ಯೆಯನ್ನು ಕೇಳುವಂಥ ಚಾನ್ಸಸ್ ಇದೆ. ಜೊತೆಗೆ ಈ ವಿಭವಾಂತರದ SI ಏಕಮಾನ ಯಾವುದು, ಅದರ ವ್ಯಾಖ್ಯೆಯನ್ನು ಕೂಡ ತಾವು ಅಧ್ಯಯನ ಮಾಡಬೇಕು. ಉದಾಹರಣೆಗೆ ವೋಲ್ಟ್ ಅಂತ ಬರುತ್ತೆ, 1 ವೋಲ್ಟ್ ಅಂದರೆ ಏನು ಅಂತ. ರೋಧಕದ SI ಮಾನ ಯಾವುದು, ರೋಧಶೀಲತೆಯ SI ಏಕಮಾನ ಯಾವುದು, ನಂತರ ವಿದ್ಯುತ್ ಸಾಮರ್ಥ್ಯ ಇದರ ಒಂದು SI ಏಕಮಾನ ಯಾವುದು, ಮತ್ತೆ ಅದರ ಒಂದು ವ್ಯಾಖ್ಯಾನ ಕೂಡ ತಾವು ಸ್ಟಡಿ ಮಾಡಬೇಕು. ಜೊತೆಗೆ ಅವುಗಳ ಸಂಕೇತಗಳನ್ನು ಅಧ್ಯಯನ ಮಾಡುವಂಥದ್ದು. ಉದಾಹರಣೆಗೆ ವಿಭವಾಂತರದ ಸಂಕೇತ V ಅಂತ ಹೇಳ್ತೇವೆ. ರೋಧಕವನ್ನ ಓಮ್ದಲ್ಲಿ ನಾವು ಅದನ್ನ ಆ ಒಂದು ಸಂಕೇತವನ್ನ ಅಲ್ಲಿ ಗುರುತಿಸ್ತೇವೆ. ರೋಧಶೀಲತೆ ರೋ ಅನ್ನುವಂಥದ್ದು, ವಿದ್ಯುತ್ ಸಾಮರ್ಥ್ಯವನ್ನ P. ಈ ರೀತಿ ಅವುಗಳ ಸಂಕೇತಗಳು ಕೂಡ ತಮಗೆ ಗೊತ್ತಿರಬೇಕು. ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಸೊ ಇವತ್ತಿನ ದಿನ ಇದನ್ನು ಮೊದಲು ತಾವು ಸ್ಟಡಿ ಮಾಡಬೇಕು. ಅದಾದ ನಂತರ 2nd ಪಾರ್ಟ್, ಈ ವಿದ್ಯುತ್ ಮಂಡಲದಲ್ಲಿ ಕೆಲವೊಂದು ಸಾಧನಗಳನ್ನು ನಾವು ಬಳಕೆ ಮಾಡ್ತೇವೆ,
ಆ ಸಾಧನೆಗಳ ಕಾರ್ಯವನ್ನ ಕೇಳ್ತಾರೆ ಅಥವಾ ಆ ಕಾರ್ಯವನ್ನ ಮಾಡಲಿಕ್ಕೆ ಯಾವ ಸಾಧನವನ್ನ ಬಳಸ್ತೀವ ಅಂತ ಕೂಡ ಕೇಳಬಹುದು ಸೊ ಹಾಗಾದ್ರೆ ಆ ಸಾಧನಗಳು ಯಾವುದು ಸೊ ಫಸ್ಟ್ ಒನ್ ಎಮಿಟರ್ ಎಮಿಟರ್ ಅನ್ನ ಯಾಕೆ ಬಳಸಲಾಗುತ್ತೆ ವೋಲ್ಟ್ ಮೀಟರ್ ವೋಲ್ಟ್ ಮೀಟರ್ ಅನ್ನ ಯಾಕೆ ನಾವು ಉಪಯೋಗಿಸ್ತೇವೆ ದೆನ್ ಗ್ಯಾಲೋನೋಮೀಟರ್ ಪರಿವರ್ತಿತ ರೋಧ ರಿಯೋಸ್ಟಾಟ್ ಅಂತ ಹೇಳ್ತೇವೆ ಅದಾದ ನಂತರ ಫ್ಯೂಸ್ ಸೊ ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ಈ ಸಾಧನಗಳ ಕಾರ್ಯ ತಾವು ಅಧ್ಯಯನ ಮಾಡಬೇಕು ಸೊ ಫಸ್ಟ್ ಇದನ್ನ ತಿಳ್ಕೊಳ್ರಿ ನೆಕ್ಸ್ಟ್ ಇದನ್ನ ಅಭ್ಯಾಸ ಮಾಡ್ರಿ ನಂತರ ಬರುವಂತದ್ದು ಥರ್ಡ್ ಪಾರ್ಟ್ ಅಲ್ಲಿ ಕೆಲವೊಂದು ಸೂತ್ರಗಳು ಬರ್ತದೆ ಈ ಸೂತ್ರಗಳನ್ನ ಅಭ್ಯಾಸ ಮಾಡಬೇಕು ಯಾಕಂದ್ರೆ ಈ ಸೂತ್ರಗಳ ಮೇಲೆ ಕೂಡ ಪ್ರಶ್ನೆ ಬರಬಹುದು ಅಥವಾ ಸೂತ್ರಗಳನ್ನ ಆಧರಿಸಿದಂತ ಲೆಕ್ಕಗಳು ಲೆಕ್ಕಗಳನ್ನ ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ ಸುಮಾರು 3 ಅಂಕದ ಲೆಕ್ಕಗಳು ಈ ಒಂದು ಪಾಠದಿಂದ ಕೇಳಿರ್ತಾರೆ ಸೊ ಯಾವ್ಯಾವ ಸೂತ್ರಗಳು ತಾವು ಅಧ್ಯಯನ ಮಾಡಬೇಕು ಒಂದನೇದು ವಿ ಅನ್ನ ಕಂಡುಹಿಡಿಯುವಂತ ಸೂತ್ರ ಅದಾದ ನಂತರ ಕ್ಯೂ ನಂತರ ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನುವಂತ ಸೂತ್ರ ಓಮ್ನ ನಿಯಮಕ್ಕೆ ಅನ್ವಯಿಸುವಂತ ಒಂದು ಸೂತ್ರ ರೋಧಶೀಲತೆಯ ಒಂದು ಸೂತ್ರವನ್ನ ಅಭ್ಯಾಸ ಮಾಡಬೇಕು ಈ ಕುರಿತು ಲೆಕ್ಕಗಳನ್ನ ಕೇಳ್ತಾರೆ ಜೊತೆಗೆ ಹೀಟಿಂಗ್ ಇಫೆಕ್ಟ್ ಉಷ್ಣೋತ್ಪಾದನಾ ನಿಯಮದ ಒಂದು ಸೂತ್ರ ಕೂಡ ಇಲ್ಲಿ ಬರ್ತಾ ಇದೆ ಜೋಡಣೆಯ ರೋಧಕವನ್ನ ಸರಣಿ ಜೋಡಣೆಯಲ್ಲಿ ಜೋಡಿಸ್ತೇವೆ ಅಥವಾ ಸಮಾಂತರವಾಗಿ ಜೋಡಿಸ್ತೇವೆ ಅವುಗಳ ಸೂತ್ರವನ್ನು ಕೂಡ ತಾವು ಇಲ್ಲಿ ಅಭ್ಯಾಸ ಮಾಡಬೇಕು ನಂತರ ಬರುವಂತದ್ದು ವಿದ್ಯುತ್ ಸಾಮರ್ಥ್ಯ ವಿದ್ಯುತ್ ಸಾಮರ್ಥ್ಯದ 3 ಸೂತ್ರಗಳನ್ನ ಕೊಡಲಾಗಿದೆ ಈ 3 ಸೂತ್ರಗಳನ್ನ ತಾವು ಅಧ್ಯಯನ ಮಾಡಬೇಕು ಈ ಸೂತ್ರಗಳ ಕುರಿತು ಲೆಕ್ಕಗಳನ್ನ ಕೇಳಿರ್ತಾರೆ ಅದಾದ ನಂತರ ರೋಧಶೀಲತೆಯಲ್ಲಿ ಈ ಎ ಅನ್ನ ಕಂಡುಹಿಡಿಯುವಾಗ ಕೆಲವೊಮ್ಮೆ ಲೆಕ್ಕದಲ್ಲಿ ವ್ಯಾಸವನ್ನ ಕೊಟ್ಟಿರ್ತಾರೆ ಅಥವಾ ತ್ರಿಜ್ಯವನ್ನ ಕೊಟ್ಟಿರ್ತಾರೆ ಅವಾಗ ಎ ಅನ್ನ ಕಂಡುಹಿಡಿಯುವಂತ ಒಂದು ಸೂತ್ರ ತಮ್ಮದು ತಿರ್ಬೇಕು ಎ ಇಸ್ ಈಕ್ವಲ್ ಟು ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಅನ್ನುವಂತ ಸೂತ್ರ ತಾವಿಲ್ಲಿ ಅಭ್ಯಾಸ ಮಾಡಬೇಕು ಸೊ ಇದು ಥರ್ಡ್ ಪಾರ್ಟ್ ಸೊ ಫಸ್ಟ್ ಪಾರ್ಟ್ ನಿಯಮಗಳು ವ್ಯಾಖ್ಯೆಗಳು ಸೆಕೆಂಡ್ ಪಾರ್ಟ್ ಸಾಧನಗಳ ಕಾರ್ಯಗಳು ಥರ್ಡ್ ಪಾರ್ಟ್ ಸೂತ್ರಗಳು ಲೆಕ್ಕಗಳು ನಂತರ ಬರುವಂತದ್ದು ಚಿತ್ರ ಈ ಒಂದು ಪಾಠದಿಂದ ಯಾವ ಡಯಾಗ್ರಾಮ್ ಬರ್ತದೆ ಅಥವಾ ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ಸ್ ಬರ್ತವೆ ಫಸ್ಟ್ ಒಂದು ವಿದ್ಯುತ್ ಮಂಡಲ ವಿದ್ಯುತ್ ಮಂಡಲದ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ತಾವು ಬಿಡಿಸ್ತಾ ಪ್ರಾಕ್ಟೀಸ್ ಮಾಡಿರ್ತೀರಿ ಅದನ್ನ ಕೇಳಬಹುದು ನಂತರ ರೇಖಾಚಿತ್ರದಲ್ಲಿ ಬರುವಂತ ಕೆಲವೊಂದು ಸಂಕೇತಗಳು ವಿದ್ಯುತ್ ಮಂಡಲದ ರೇಖಾಚಿತ್ರದಲ್ಲಿ ಬರುವಂತಹ ಸಂಕೇತಗಳು ಏನಿದೆಯಲ್ಲ ಅಲ್ಲಿ 12.1 ಒಂದು ಕೋಷ್ಟಕವನ್ನ ಕೊಟ್ಟಿದ್ದಾರೆ ಸಂಕೇತಗಳನ್ನ ಕೊಟ್ಟಿದ್ದಾರೆ ಆ ಕುರಿತು ಅಲ್ಲಿ ಚಿತ್ರದ ಒಂದು ಪ್ರಶ್ನೆಗಳನ್ನ ಕೇಳಬಹುದು ದೆನ್ ವಿ ಅಪಾನ್ ಐ ನಕ್ಷೆ ಓಂನ ನಿಯಮದ ಒಂದು ನಕ್ಷೆ ಬರ್ತಾ ಇದೆ ಆ ನಕ್ಷೆಯ ವಿ ಮತ್ತೆ ಆಯ್ನ ಬೆಲೆಗಳನ್ನ ಕೊಟ್ಟು ನಕ್ಷೆಯನ್ನ ಬಿಡಿಸುವಂತ ಒಂದು ಚಿತ್ರವನ್ನ ಕೇಳಬಹುದು ಅದಾದ ನಂತರ ಸರಣಿ ಮತ್ತೆ ಸಮಾಂತರವಾಗಿ ರೋಧಕವನ್ನ ಜೋಡಿಸುವಂತಹ ಚಿತ್ರವನ್ನ ಕೇಳ್ತಾರೆ ಸೊ ಇದಿಷ್ಟು ಚಿತ್ರಗಳು ಈ ಒಂದು ಪಾಠದಿಂದ ಬರುವಂತ ಸಂಭವ ಇದೆ ಸೊ ಇಲ್ಲಿ ಏನಿದೆಯಲ್ಲ ಇಷ್ಟು ಕಾನ್ಸೆಪ್ಟ್ಗಳು ಇಷ್ಟು ಪರಿಕಲ್ಪನೆಗಳು ಇಂಪಾರ್ಟೆಂಟ್ ಆಗಿದೆ ಇವುಗಳ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರುತ್ತೆ ಇವನ್ನ ಹೊರತುಪಡಿಸಿ ಪ್ರಶ್ನೆಗಳು ಬರಬಹುದು ಬಟ್ ಮೇನ್ ಕಾನ್ಸಂಟ್ರೇಟ್ ಮಾಡೋದು ಇದಿಷ್ಟು ಇವತ್ತಿನ ದಿನ ಏನು 6/3/2022 ಇವತ್ತು ಇಷ್ಟು ಪಾಠದ ಒಂದು ಮುಖ್ಯ ಅಂಶಗಳನ್ನು ತಾವು ಕಲಿಬೇಕಾಗಿರುವಂಥದ್ದು ಇನ್ನು ಈ ಪಾಠದಿಂದ ಕೆಲವೊಂದು ಅನ್ವಯಿಕ ಪ್ರಶ್ನೆಗಳು ಬರಬಹುದು ಕಾರಣ ಕೊಡಿಯಲ್ಲಿ ಕೇಳ್ತಿರ್ತಾರೆ ಅಥವಾ ಯಾವುದೇ ಒಂದು ನಿದರ್ಶನ ಎಕ್ಸಾಂಪಲ್ ಕೊಟ್ಟು ಆ ಒಂದು ಕ್ವಶನ್ಸ್ಗಳನ್ನ ಕೇಳ್ತಾರೆ ಸೊ ಮುಖ್ಯವಾಗಿ 5 ವಿಷಯಗಳ ಮೇಲೆ ಇಲ್ಲಿ ಕಾರಣ ಕೊಡಿ ಅಥವಾ ಅನ್ವಯಿಕ ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ಇದೆ ಫಸ್ಟ್ ಒನ್ ಇಲ್ಲಿ ಎಮಿಟರ್ ಮತ್ತೆ ವೋಲ್ಟ್ ಮೀಟರ್ ಅನ್ನ ಜೋಡಿಸುವ ಕುರಿತು ಎಮಿಟರ್ ಅನ್ನ ಸಾಮಾನ್ಯವಾಗಿ ಸರಣಿಯಲ್ಲಿ ಜೋಡಿಸ್ತೇವೆ ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸ್ತೇವೆ ಆ ಕುರಿತು ಕಾರಣವನ್ನ ಕೇಳುತ್ತಾರೆ ಅಪ್ಲೈಡ್ ಕ್ವಶನ್ಸ್ ಬರುತ್ತೆ ಅದಾದ ನಂತರ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಆ ಒಂದು ಬೇಸಿಸ್ ಮೇಲೆ ಕಾರ್ಯ ಮಾಡುವಂತಹ ಸಾಧನಗಳು ಉದಾಹರಣೆಗೆ ಇಸ್ತ್ರಿ ಪೆಟ್ಟಿಗೆ ಅಥವಾ ಹೀಟರ್ಗಳು ಅಥವಾ ಕೆಟ್ಲಿಗಳು ಅಥವಾ ಒಲೆಗಳು ಅಂಥವುಗಳಲ್ಲಿ ಕೆಲವೊಂದು ನಾವು ಮಿಶ್ರಲೋಹವನ್ನು ಬಳಸ್ತೇವೆ ನೈಕ್ರೋಮ್ದಂತಹ ಮಿಶ್ರಲೋಹಗಳನ್ನ ಅದನ್ನ ಯಾಕೆ ಬಳಸ್ತೇವೆ ಅಂತ ಆ ಕುರಿತು ಕೆಲವೊಂದಲ್ಲಿ ಪ್ರಶ್ನೆಗಳು ಬರಬಹುದು ನೈಕ್ರೋಮ್ ಮಿಶ್ರಲೋಹ ಬಳಸುವಂತ ಕಾರಣವೇನು ಅಂತ ಅದಾದ ನಂತರ ಬಲ್ಬ್ ಅಲ್ಲಿ ಟಂಗಸ್ಟನ್ ತಂತಿಯನ್ನ ಬಳಸ್ತೇವೆ ಯಾಕೆ ಟಂಗಸ್ಟನ್ ತಂತಿಯನ್ನೇ ಬಳಸ್ತೇವೆ ಅನ್ನುವಂಥದ್ದು ನಂತರ ಫ್ಯೂಸ್ಗಳಲ್ಲಿ ನಾವೇನ್ ಮಾಡ್ತೇವೆ ಒಂದು ವಿಶೇಷವಾದಂತಹ ಮಿಶ್ರಲೋಹವನ್ನ ಬಳಸ್ತೇವೆ ಯಾಕೆ ಫ್ಯೂಸ್ಗಳಲ್ಲಿ ಆ ಒಂದು ಲೋಹ ಮಿಶ್ರಲೋಹವನ್ನ ಬಳಕೆ ಮಾಡ್ತೇವೆ ಅನ್ನೋದ್ರ ಕುರಿತು ಕ್ವಶನ್ಸ್ ಗಳನ್ನ ಕೇಳಬಹುದು ಅದಾದ ನಂತರ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬಹಳ ಒಂದು ಎಕ್ಸಾಮ್ದಲ್ಲಿ ತಾವು ನೋಡಿರ್ತೀರಿ ಅದೇನಂದ್ರೆ ರೋಧಕದ ಮೇಲೆ ಅವಲಂಬಿಸಿರುವಂತಹ ಅಂಶಗಳು ಯಾವುವು 3 ಮುಖ್ಯ ಅಂಶಗಳಲ್ಲಿ ಬರ್ತಾ ಇದೆ ಅದನ್ನ ತಾವು ಅಭ್ಯಾಸ ಮಾಡಬೇಕು ಈ 3 ಮುಖ್ಯ ಅಂಶಗಳು ಎಲ್ ಏರಿಯಾ ಮತ್ತೆ ರೋಧಶೀಲತೆ ವಾಹಕದ ಉದ್ದ
ವಾಕದ ಸ್ವಭಾವ ಮತ್ತೆ ಮತ್ತೆ ವಾಕದ ವಿಸ್ತೀರ್ಣ ಇವು ಓದದ ಮೇಲೆ ಅವಲಂಬಿಸಿರುವಂತಹ ಅಂಶಗಳು. ಆ ಕುರಿತು ಪ್ರಶ್ನೆಯನ್ನು ಕೇಳಬಹುದು. ಇನ್ನು ಒಂದು ವ್ಯತ್ಯಾಸ ಕೂಡ ಬರುತ್ತೆ. ಯಾವ ವ್ಯತ್ಯಾಸ ಅಂದ್ರೆ ಸರಣಿ ಮತ್ತೆ ಸಮಾಂತರ ರೋಧಕದ ಜೋಡಣೆ ನಡುವೆ ಇರುವಂತಹ ವ್ಯತ್ಯಾಸ. ಅದಾದ ನಂತರ ವಿಭವಾಂತರ ಮತ್ತು ವಿದ್ಯುತ್ ವಿಭವಕ್ಕೆ ಇರುವಂತಹ ವ್ಯತ್ಯಾಸವನ್ನ ಕೇಳಬಹುದು. ಸೊ ಇಷ್ಟು ನಾವು ಒಂದು ಈ ಒಂದು ಇವತ್ತಿನ ಒಂದು ದಿನ ಫಸ್ಟ್ ಡೇ ಅಂತ ಹೇಳ್ಬಹುದು. ಫಸ್ಟ್ ಡೇ ನಾವು ಇಷ್ಟು ಅಭ್ಯಾಸ ಮಾಡಬೇಕಾಗಿರುವಂತದ್ದು ತಾವು ಮಾಡ್ತೀರಾ ಅಂತಂತೇನೆ. ಇನ್ನು ನಾಳೆಯ ದಿನ ಅಂದ್ರೆ 7/3/2022 ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಈ ಪಾಠದಿಂದ ಯಾವ ಮುಖ್ಯ ಪರಿಕಲ್ಪನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಇವತ್ತಿಗೆ ಇಷ್ಟು ಅಧ್ಯಯನ ಮಾಡಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ಈ ರಿಲೇಟೆಡ್ ಕೆಲವೊಂದು ಟಾಪಿಕ್ಗಳ ಕ್ಲಿಷ್ಟಕರವಾದಂಥ ಟಾಪಿಕ್ಗಳ ಒಂದು ವಿಡಿಯೋಗಳನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ. ಸಮಸ್ಯೆಗಳ ಕುರಿತು ಇರ್ಬೋದು ಅಥವಾ ಕೆಲವೊಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳ ಕುರಿತು ಇರ್ಬೋದು, ಅದನ್ನು ಕೂಡ ತಾವು ನೋಡ್ರಿ. ಇನ್ನು ತಮಗೆ ಯಾವುದಾದ್ರೂ ಇದರಲ್ಲಿ ಕ್ಲಿಷ್ಟಕರ ಟಾಪಿಕ್ಸ್ ಅಥವಾ ಎಕ್ಸಾಮ್ ದೃಷ್ಟಿಯಿಂದ ಯಾವುದಾದ್ರೂ ಇಂಪಾರ್ಟೆಂಟ್ ಅಂಶಗಳು ಬಿಟ್ಟು ಹೋಗಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು.